ನಮಸ್ಕಾರ. ಭಾರತದ ಒಂದು ರಾಜಪ್ರಭುತ್ವ ವ್ಯವಸ್ಥೆಯಿಂದಲೂ ಕೂಡ ಅದು ಧರ್ಮಪ್ರಭುತ್ವದತ್ತ ಸಾಗಬೇಕು ಅಂತ ಅಂದುಕೊಂಡಂತ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಅಧಿಕಾರ ಹಸ್ತಾಂತರದ ಒಂದು ಅವಿಭಾಜ್ಯ ಅಂಗವಾಗಿ ಸೆಂಗೋಲ್ ಅಥವಾ ಸೆಂಗಲ್ ಅನ್ನುವಂತ ಒಂದು ರಾಜದಂಡ ಧರ್ಮದಂಡವನ್ನ ಒಂದು ರಾಜನಿಂದ ಮತ್ತೊಂದು ರಾಜನಿಗೆ ಟ್ರಾನ್ಸ್‌ಫರ್ ಆಗುವಂತ ಒಂದು ಪದ್ಧತಿ ಇತ್ತು. ಅದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಇರಬಹುದು ಅಥವಾ ಸಾಮ್ರಾಜ್ಯಗಳು ಒಂದು ಸಾಮ್ರಾಜ್ಯದಿಂದ ಮತ್ತೊಂದು ಸಾಮ್ರಾಜ್ಯಕ್ಕೆ ಅಧಿಕಾರ ಅನ್ನುವಂತದ್ದು ಹಸ್ತಾಂತರ ಆಗುವಂತ ಸಂದರ್ಭದಲ್ಲಿ ಇರಬಹುದು. ಇದನ್ನ ಆಸ್ಥಾನದ ಪಂಡಿತರು ರಾಜನಿಗೆ ಕೊಟ್ಟು ಹೇಗೆ ರಾಜಧರ್ಮವನ್ನ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸೆಂಗೋಲ್ ಅನ್ನುವಂತ ಒಂದು ಧರ್ಮದಂಡವನ್ನ ರಾಜದಂಡವನ್ನ ರಾಜನಿಗೆ ಒಪ್ಪಿಸುವಂತ ಒಂದು ಪ್ರಕ್ರಿಯೆ ನಡೆಯತಾ ಇತ್ತು. ಇಷ್ಟು ವರ್ಷಗಳ ಕಾಲ ಇದರ ಸುದ್ದಿಯೇ ಇರಲಿಲ್ಲ, ನಮಗೆ ಯಾರಿಗೂ ಗೊತ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ 1947 ಲೂಯಿ ಮೌಂಟ್ ಬ್ಯಾಟನ್ ಅಂದಿನ ವೈಸರಾಯ್ ಇದನ್ನ ಅಧಿಕಾರ ಹಸ್ತಾಂತರದ ಒಂದು ಭಾಗವಾಗಿ ಒಂದು ಸಿಂಬಾಲಿಕ್ ಗೆಸ್ಚರ್ ಆಗಿ ಭಾರತೀಯರಿಗೆ ನಾವು ಅಧಿಕಾರವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಹಸ್ತಾಂತರಿಸ್ತಾ ಇದ್ದೇವೆ ಅಂದಾಗ ಯಾವ ಒಂದು ಸಿಂಬಾಲಿಕ್ ಗೆಸ್ಚರ್ನ ಮೂಲಕ ಇದನ್ನು ಸಾಧ್ಯವಾಗಿಸಬೇಕು. ಯಾಕಂದರೆ ಬ್ರಿಟನ್ ಅನ್ನುವಂಥದ್ದು ಆಗಲೂ ಮೊನಾರ್ಕಿಯೇ ಇದ್ದದ್ದು, ಬ್ರಿಟನ್ ಈಗಲೂ ಕೂಡ ಮೊನಾರ್ಕಿಯೇ. ಹಾಗಾಗಿ 1947 ಆಗಸ್ಟ್ 14 ರಾತ್ರಿ ಒಂದು ಆಲೋಚನೆ ಬರುತ್ತೆ. ಈ ಹಿಂದೆ ಅದನ್ನು ಚರ್ಚೆ ಮಾಡಲಾಗಿರುತ್ತದೆ. ನೆಹರು ಅವರು ಅಂದಿನ ಭಾರತದ ಮೊದಲ ವೈಸರಾಯ್, ಭಾರತೀಯ ವೈಸರಾಯ್ ಆಗಿದ್ದಂಥ ಸಿ ರಾಜಗೋಪಾಲಚಾರಿ ಅವರಿಗೆ ಹೋಗ್ಬಿಟ್ಟು ಇದನ್ನು ಕೇಳಿದಾಗ ಅವರು ಸ್ವಲ್ಪ ಒಂದಷ್ಟು ಇತಿಹಾಸಕವನ್ನು ತಡಕಾಡಿ ಚೋಳ ಸಾಮ್ರಾಜ್ಯದ ಅವಧಿಯಲ್ಲಿ ಹೇಗೆ ಇದು ಒಂದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಆಗ್ತಾ ಇತ್ತು, ಈ ಸೆಂಗೋಲ್ನ ಮಹತ್ವ ಏನು ಅನ್ನೋದನ್ನು ವಿವರಿಸ್ತಾರೆ. 1947 ಆಗಸ್ಟ್ 14 ರಾತ್ರಿ 10:45 ಸುಮಾರಿಗೆ ಈ ಒಂದು ಅಧಿಕಾರದ ದಂಡವನ್ನು, ಧರ್ಮದಂಡವನ್ನು, ರಾಜದಂಡವನ್ನು ಲೂಯಿ ಮೌಂಟ್ ಬ್ಯಾಟನ್ ಜವಾಹರಲಾಲ್ ನೆಹರು ಅವರಿಗೆ ನೀಡುವ ಮೂಲಕ ಅಧಿಕಾರದ ಅಧಿಕೃತ ಹಸ್ತಾಂತರವನ್ನು ಮಾಡ್ತಾರೆ. ಬಹುಶಃ ಈ ಸೆಂಗೋಲ್, ಈ ಧರ್ಮದಂಡ ಅನ್ನುವಂಥದ್ದು ಕೇವಲ ಅಧಿಕಾರ ಹಸ್ತಾಂತರದ ಒಂದು ಸಿಂಬಾಲಿಸಮ್ ಮಾತ್ರ ಅಲ್ಲ, ಭಾರತೀಯತ್ವದ ಒಂದು ಸಿಂಬಾಲಿಸಮ್ ಕೂಡ ಹೌದು. ನಮಗೆಲ್ಲ ಗೊತ್ತಿರಬಹುದು ಈ ಸೆಂಗೋಲ್ನಲ್ಲಿ ಲಕ್ಷ್ಮಿಯ ಒಂದು ಚಿತ್ರ ಆಗಿರ್ಬೋದು, ದೇವಿಯ ಚಿತ್ರ ಆಗಿರ್ಬೋದು, ಮೇಲ್ಗಡೆ ನಂದಿ ಇರ್ತಕ್ಕಂಥದ್ದು ಬಹುಶಃ ಧರ್ಮ ಮತ್ತು ಸರಿಯಾದಂಥ ನ್ಯಾಯದ ರೀತಿಯಲ್ಲಿ ರಾಜ ಅನ್ನುವಂಥ ಒಂದು ಕಾರ್ಯನಿರ್ವಹಿಸಬೇಕು ಅನ್ನುವಂಥ ಒಂದು ಸಿಂಬಾಲಿಕ್ ಗೆಸ್ಚರ್ನಲ್ಲಿ ಈ ಒಂದು ದಂಡವನ್ನು ನೀಡಲಾಗ್ತಾ ಇತ್ತು. ಚೋಳ ಸಾಮ್ರಾಜ್ಯಕ್ಕಿಂತ ಮುಂಚೆ, ಬಹಳ ಮುಂಚೆ, ಕ್ರಿಸ್ತಪೂರ್ವ 320 ಸುಮಾರಿಗೆ ಮೌರ್ಯ ಸಾಮ್ರಾಜ್ಯದ ಹೊತ್ತಿಗೆ ಇಂಥ ಒಂದು ಸೆಂಗೋಲನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು, ರಾಜನ ಪಕ್ಕ ಇಟ್ಕೊಳ್ಳುವಂಥ ಒಂದು ಪದ್ಧತಿ ಜಾರಿಯಲ್ಲಿತ್ತು. ಆನಂತರದಲ್ಲಿ ಗುಪ್ತರ ಕಾಲದಲ್ಲಿಯೂ ಕೂಡ ಇದು ಮುಂದುವರಿಯುತ್ತೆ ಮತ್ತು ಚೋಳರ ಕಾಲದಲ್ಲಿ ತಮಿಳುನಾಡಿನ ಚೋಳ ಈಗಿರ್ತಕ್ಕಂಥ ಸೆಂಗೋಲ್ ಅದು ಏನು ವೈಸರಾಯ್ ನೆಹರು ಅವರಿಗೆ ಹಸ್ತಾಂತರಿಸಿದ್ರು ಅದರ ಮೇಲೆ ತಮಿಳಿನ ಬರಹಗಳಿದೆ. ಹಾಗಾಗಿ ಇದೊಂದು ಅಧಿಕೃತವಾಗಿ ಚೋಳ ಸಾಮ್ರಾಜ್ಯದ ಒಂದು ಸೆಂಗೋಲ್ ಅಂತಲೇ ನಮಗೆ ಪರಿಗಣನೆಗೆ ಬರುತ್ತೆ. ಮತ್ತು ಅವರೇ ಆ ಸಂದರ್ಭದಲ್ಲಿ ರಾಜಾಜಿಯವರ ಮೂಲಕ ಅದನ್ನು ತರಿಸಿಕೊಂಡಿರ್ತಾರೆ. ಸರಿ, ಅದಾದ ಮೇಲೆ ವಿಜಯನಗರ ಕನ್ನಡದ ಒಂದು ಶ್ರೀಮಂತ ಸಾಮ್ರಾಜ್ಯ, ಒಂದು ಸುಭಿಕ್ಷ ಸಾಮ್ರಾಜ್ಯ. ವಿಜಯನಗರದ ಕಾಲದಲ್ಲಿಯೂ ಕೂಡ ಈ ಸೆಂಗೋಲ್ನ ಒಂದು ಬಳಕೆ ಅನ್ನುವಂಥದ್ದಿತ್ತು. ಚೋಳರ ನಂತರದಲ್ಲಿ ಅದು ಮುಂದೆ ಮೊಘಲರಿಗೆ ಅದು ಟ್ರಾನ್ಸ್ಫರ್ ಆಯಿತು. ಆದರೆ ಕಾಲಕ್ರಮೇಣ ಅದು ಇತಿಹಾಸದ ಗರ್ಭದಲ್ಲಿ ಉಳಿದು ಬಿಟ್ಟಿತ್ತು. ಮೊಘಲರ ನಂತರ ಬ್ರಿಟಿಷ್ ರಾಜ್ ಬರುತ್ತೆ. ಬ್ರಿಟಿಷ್ ರಾಜ್ ಬಂದ ಮೇಲೆ ಅದು ಅಫ್ಕೋರ್ಸು ನಮಗೆಲ್ಲ ಗೊತ್ತು, ಈ ಒಂದು ಕ್ವೀನ್ನ ಆಡಳಿತಕ್ಕೆ ಬಂದ ಮೇಲೆ 1858 ಅಲ್ಲಿನ ಎಲ್ಲ ಪದ್ಧತಿ ಆಚರಣೆಗಳು ಅದೇ ನಡೆದುಕೊಂಡು ಬರ್ತಾ ಇತ್ತು. 1947 ಮತ್ತೆ ಸ್ವಾತಂತ್ರ್ಯ ನಮಗೆ ಹಸ್ತಾಂತರವಾಗುವಂಥ ಹೊತ್ತಿನಲ್ಲಿ ಈ ಸೆಂಗೋಲ್ ಅನ್ನುವಂಥದ್ದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಒಂದು ಮ್ಯೂಸಿಯಂನಲ್ಲಿ ಅದು ಅಲ್ಲೇ ಉಳಿದುಕೊಂಡು ಬಿಟ್ಟಿರುತ್ತೆ. ಆದರೆ ಈಗ ಮತ್ತೆ ಆ ಒಂದು ನವಭಾರತದ ಸಂಕಲ್ಪ, ಆತ್ಮನಿರ್ಭರತೆಯ ಸಂಕಲ್ಪ, 75 ವರ್ಷಗಳಾಗಿದೆ, ಹೊಸ ಭಾರತವನ್ನು ಕಟ್ಟಬೇಕು, ಹೊಸ ಪಾರ್ಲಿಮೆಂಟ್ ರೆಡಿ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಒಂದು ಭಾರತೀಯತ್ವದ, ಭಾರತೀಯ ಪರಂಪರೆಯನ್ನು, ಭಾರತೀಯ ರಾಜಪ್ರಭುತ್ವ ಇರ್ಬೋದು, ಧರ್ಮಪ್ರಭುತ್ವ ಇರ್ಬೋದು, ಭಾರತದ ಒಂದು ಪ್ರಭುತ್ವ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಾ ಇತ್ತು ಅನ್ನುವಂಥ ಒಂದು ಸಿಂಬಾಲಿಕ್ ಗೆಸ್ಚರ್ನ ಆಧಾರದಲ್ಲಿ ಮತ್ತು ಅಧಿಕೃತ ಇನ್ಸ್ಟಿಟ್ಯೂಷ್ನಲ್ನ ಒಂದು ಆಧಾರದಲ್ಲಿ ಅದನ್ನು ಮತ್ತೆ ಈ ಬಾರಿ 28 ಸಾವರ್ಕರ್ ಅವರ ಜನ್ಮ ಜಯಂತಿಯ ದಿನ ಹೊಸ ಪಾರ್ಲಿಮೆಂಟು ಸೆಂಟ್ರಲ್ ವಿಸ್ತಾ, 1020 ಸಂಸದರು ಏಕಕಾಲದಲ್ಲಿ ಕುಳಿತುಕೊಳ್ಳಬಹುದಾದಂಥ ಒಂದು ವ್ಯವಸ್ಥೆ ಇರತಕ್ಕಂಥ ಸೆಂಟ್ರಲ್ ವಿಸ್ತಾ, ಲೋಕಸಭೆ ರಾಜ್ಯಸಭೆ ಹೊಸ ಬಿಲ್ಡಿಂಗ್ ರೆಡಿಯಾಗಿದೆ, 3 ಫ್ಲೋರ್ಗಳಲ್ಲಿ ಅದು ಇರಲಿದೆ, ಸುಸಜ್ಜಿತವಾಗಿರಲಿದೆ, ಈ ಗವರ್ನೆನ್ಸ್ಗೆ ಪೂರಕವಾಗಿರಲಿದೆ ಮತ್ತು ಸಾಕಷ್ಟು ಹೊಸ ಆವಿಷ್ಕಾರಗಳ ಮೂಲಕ ಭಾರತದ ಪ್ರಜಾಪ್ರಭುತ್ವದ ಪ್ರತಿನಿಧಿತ್ವವನ್ನು, ಪ್ರತಿಧ್ವನಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ ರಚನೆ ಆಗಿದೆ. 28 May 2023 ಸ್ವಾತಂತ್ರ್ಯ ಬಂದು 75 ವರ್ಷಗಳಾದ ಸಂದರ್ಭದಲ್ಲಿ ಇದು ದೇಶಕ್ಕೆ ಇನಾಗ್ರೇಟ್ ಆಗಲಿಕ್ಕಿದೆ. ನರೇಂದ್ರ ಮೋದಿಯವರು ಇದನ್ನು ಇನಾಗ್ರೇಟ್ ಮಾಡಲಿಕ್ಕಿದ್ದಾರೆ. ಆ ಹೊತ್ತಿಗೆ ಇದನ್ನು ಒಂದು ಸೆಂಗೋಲನ್ನು ಸ್ಪೀಕರ್ ಪಕ್ಕದಲ್ಲಿ ಅಂದರೆ ಪಾರ್ಲಿಮೆಂಟಿನಲ್ಲಿ ಮತ್ತೆ ಇನ್ಸ್ಟಿಲ್ ಮಾಡುವಂಥ ಒಂದು ಕೆಲಸ,
ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಇತಿಹಾಸದಲ್ಲಿ ಹುದುಗಿ ಹೋಗಿತ್ತು, ಅದನ್ನು ಮತ್ತೆ ತೆಗೆದುಕೊಂಡು 1947 ರ ನಂತರದಲ್ಲಿ ನಮಗೆಲ್ಲ ಗೊತ್ತು, ಅನೇಕ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇರ್ತೇವೆ. ಭಾರತ ಒಂದು ರಾಜಕೀಯವಾಗಿ ಸ್ವತಂತ್ರವಾದರೂ ಕೂಡ ಭೌತಿಕವಾಗಿ ಅದಿನ್ನೂ ಕೂಡ ಕೊಲೊನೈಸ್ಡ್ ಆದಂಥ ಮೈಂಡ್ಸೆಟ್ಟಿನಲ್ಲಿಯೇ ಇದೆ, ಭೌತಿಕ ದಾಸ್ಯದಲ್ಲೇ ಇದೆ ಅಂಥೇಳಿ. ಬಹುಶಃ ಆ ಒಂದು ಭೌತಿಕ ದಾಸ್ಯದ ಪೊರೆಯನ್ನು ಕಳಚಿ ಮತ್ತೆ ಭಾರತೀಯತ್ವ, ಭಾರತೀಯತೆಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಭಾರತದ ಒಂದು ಆಡಳಿತ ವ್ಯವಸ್ಥೆ ಏನಿತ್ತು, ವೆಸ್ಟ್ ಬಂದ ಮೇಲೆ ನಮಗೆ ಹೊಸದಾದಂಥ ಪ್ರಜಾಪ್ರಭುತ್ವ ಗಣರಾಜ್ಯ ಅನ್ನುವಂಥದ್ದು ಬಂದಿದ್ದಲ್ಲ, ಈ ಸುಭೀಕ್ಷವಾದಂಥ ಜನರನ್ನು ಪ್ರಜೆಗಳನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನುವಂಥ ಒಂದು ತಾತ್ವಿಕತೆ ಹೇಗೆ ಹಿಂದಿನ ರಾಜಪ್ರಭುತ್ವದಲ್ಲೇ ಇತ್ತು, ಅದು ಹೇಗೆ ತಮ್ಮ ಆಸ್ಥಾನ ಪಂಡಿತರ ಮೂಲಕ, ಆಸ್ಥಾನ ವಿದ್ವಾಂಸರ ಮೂಲಕ ರಾಜನಿಗೆ ಪ್ರತಿ ಬಾರಿ ಹೊಸ ರಾಜ ಆದಾಗ ಅದರದ್ದೊಂದು ಉಪದೇಶ ಆದ ಮೇಲೆ, ರಾಜಧರ್ಮದ ಉಪದೇಶ ಆದ ಮೇಲೆ ಅದನ್ನು ಸ್ಥಾಪಿಸುವಂಥ ನಿಟ್ಟಿನಲ್ಲಿ, ಅದನ್ನು ಪ್ರತಿಪಾದಿಸುವಂಥ ನಿಟ್ಟಿನಲ್ಲಿ ಆ ಒಂದು ದಂಡದ ಮೂಲಕವೇ ಕಾರ್ಯನಿರ್ವಹಿಸುವಂಥ ಒಂದು ಅಧಿಕೃತತೆಯನ್ನು ಒದಗಿಸುವಂಥ ಕೆಲಸವನ್ನು ಆಗ್ತಾ ಇತ್ತು. ಅದೀಗ ಮತ್ತೆ ಪಾರ್ಲಿಮೆಂಟಿಗೆ ಬಂದಿರತಕ್ಕಂಥದ್ದು, ನನ್ನ ಪ್ರಕಾರ ಅದು ಪಾರ್ಲಿಮೆಂಟಲ್ಲಿ ಉಳಿಬಾರ್ದು, ಅದು ಅದರದ್ದೇ ಒಂದು ರೆಪ್ಲಿಕಾ ಅಥವಾ ಅದೇ ಒಂದು ಹೋಗಿ ಪ್ರಧಾನಮಂತ್ರಿಗಳ ಅಧಿಕೃತ ಆಫೀಸ್ನಲ್ಲಿ ಅದು ಎಸ್ಟಾಬ್ಲಿಷ್ ಆಗಬೇಕು. ಯಾಕಾಗಬೇಕು? ಮೋಸ್ಟ್ ಆಫ್ ದಿ ಡಿಸಿಷನ್ಸ್ ಆರ್ ಟೇಕನ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಪ್ರತಿ ಬಾರಿ ಅವರೇ, ನಾವು ಹಿಂದೆಲ್ಲ ಹೇಳ್ತಾ ಇದ್ವಿ, ಈ ರಾಜನೇ ಒಂದು ಪ್ರತ್ಯಕ್ಷ ದೇವತೆಯ ರೀತಿಯಲ್ಲಿ ಅಂಥೇಳಿ, ಪ್ರಜೆಗಳ ಪ್ರತಿಯೊಂದನ್ನು ಕೂಡ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಿರ್ಧರಿಸುವಂಥ ಅಧಿಕಾರ ಇರತಕ್ಕಂಥದ್ದು ಪ್ರಧಾನಮಂತ್ರಿಗಳಿಗೆ, ರಿಯಲ್ ಎಕ್ಸಿಕ್ಯೂಟಿವ್ ಅವರೇ ಆಗಿರ್ತಾರೆ. ಪ್ರತಿ ಬಾರಿ ಆ ಒಂದು ಅಧಿಕಾರ ಹಸ್ತಾಂತರದ ಜೊತೆಗೆ ಹೊಸ ಓತನ್ನು ತೆಗೆದುಕೊಂಡಾಗ, ಹೊಸ ಗೌರ್ಮೆಂಟ್ ಬಂದಾಗ, ಹೊಸ ಪ್ರೈಮ್ ಮಿನಿಸ್ಟರ್ ಬಂದಾಗ, ಈ ಸೆಂಗಾಲ್ ಅನ್ನುವಂಥದ್ದು ಹಳೆ ಪ್ರಧಾನಿಯಿಂದ ಹೊಸ ಪ್ರಧಾನಿಗೆ ಟ್ರಾನ್ಸ್ಫರ್ ಆಗಬೇಕು. ಇದು ಸೆಕ್ಯುಲರಿಸಮ್ನ ಪ್ರಶ್ನೆ ಅಲ್ಲ, ಇದು ಮತ್ತೊಂದು ಯಾವುದೋ ಒಂದು ವೆಸ್ಟರ್ನೈಸ್ಡ್ ಆದಂಥ ಕಾನ್ಸೆಪ್ಟ್ಗಳ ಪ್ರಶ್ನೆ ಅಲ್ಲ, ಇದು ಅಧಿಕೃತವಾಗಿ ಭಾರತವನ್ನು ಹೇಗೆ ಮುನ್ನಡೆಸಬೇಕು, ಭಾರತವನ್ನು ಸತ್ಯ ಧರ್ಮದ ಹಾದಿಯಲ್ಲಿ ಹೇಗೆ ತೆಗೆದುಕೊಂಡು ಹೋಗಬೇಕು, ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಹೇಗೆ ನ್ಯಾಯವನ್ನು ಒದಗಿಸಬೇಕು, ಹೇಗೆ ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥ ಒಂದು ಸಂಕಲ್ಪ ಹಾಕಿಕೊಡುವ ನಿಟ್ಟಿನಲ್ಲಿ ಇದು ಪ್ರತಿ ಬಾರಿ ಈ ಒಂದು ದಂಡ ಅನ್ನುವಂಥದ್ದು ಜನಸಾಮಾನ್ಯರಿಗೂ ನೆನಪು ಮಾಡ್ತಾ ಕೊಡಬೇಕು ಅವರ ಕರ್ತವ್ಯವನ್ನು. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳ ಕೈಯಲ್ಲಿದ್ದಾಗ ಅವರು ಯಾವುದೇ ರೀತಿಯಲ್ಲಿ ಬಯಸಸ್ಗಳಿಗೊಳಗಾಗದೆ, ಯಾವುದೇ ರೀತಿಯ ರಾಜಕಾರಣ ಪ್ರಭಾವಳಿಗೊಳಗಾಗದೆ ಭಾರತ ಮೊದಲು ಎಂಬ ನೀತಿಯನ್ನು ಮತ್ತೆ ಮತ್ತೆ ನೆನಪು ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಸೆಂಗಾಲ್ ಕೆಲಸ ಮಾಡಬೇಕು. ಸೆಂಗಾಲ್ ಚಿನ್ನದಿಂದ ಮಾಡಿರ್ತಕ್ಕಂಥ ಅತ್ಯದ್ಭುತವಾದಂಥ ಒಂದು ಮಾರ್ವೆಲ್, ಅದರ ಮೇಲೆ ಕೆತ್ತಿರ್ತಕ್ಕಂಥ ಸಂಗತಿಗಳು. ಸೆಂಗಾಲ್ ಅನ್ನುವಂಥದ್ದು ಸಂಸ್ಕೃತದ ಶಂಖ ಅನ್ನುವಂಥ ಒಂದು ಪದದಿಂದ ನಿಷ್ಪನ್ನವಾಗಿದೆ. ಮತ್ತು ಈ ಸೆಂಗಾಲ್ ಅನ್ನುವಂಥದ್ದು, ನಾನು ಈಗಾಗಲೇ ಹೇಳಿದೆ, ಭಾರತದಲ್ಲಿ ಮತ್ತೆ ಧರ್ಮರಾಜ್ಯದ ಹಳೆಯ ಒಂದು ಗತವೈಭವ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ. ಭಾರತ ವಾಸ್ ಅ ಸೋನೆ ಕಿಚಿಡಿಯ, ಅದೊಂದು ಪರಮ ವೈಭವದಲ್ಲಿ ಮೆರೀತಾ ಇತ್ತು. ಇಡೀ ವಿಶ್ವ ಕಗ್ಗತ್ತಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾರತ ನಾಗರಿಕತೆ ಉತ್ತುಂಗದಲ್ಲಿತ್ತು. ಆ ಎಲ್ಲ ಉತ್ತುಂಗತೆ, ಆ ಎಲ್ಲ ವಿಶ್ವಕ್ಕೆ ಈಗ ನಮಗೆಲ್ಲ ಗೊತ್ತು ನೋಡಿ, ಆ ಒಂದು ದಂಡ ಇಲ್ಲದೇ ಇದ್ದರೂ ಕೂಡ ಆ ದಂಡದ ಮನಸ್ಥಿತಿ ಇದ್ದ ಕಾರಣ ಇವತ್ತು ಕೋವಿಡ್ನ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಭಾರತ ವ್ಯಾಕ್ಸಿನನ್ನು ಒದಗಿಸುವಂಥ ಒಂದು ದಿಟ್ಟ ಧೈರ್ಯವನ್ನು ಮಾಡಿತು, ವಸುದೈವ ಕುಟುಂಬಕಂ ಅನ್ನುವಂಥ ತತ್ವವನ್ನು ಪರಿಪಾಲಿಸ್ತು, ಸಾಧಿಸ್ತು. ಉಳಿದ ದೇಶಗಳು ಬರೀ ಸ್ವಾರ್ಥದಲ್ಲಿ ತೊಡಗಿದ್ವು ಅಥವಾ ತಮ್ಮ ತಮ್ಮ ಯೋಚನೆಗಳಿಗಷ್ಟೇ ಸೀಮಿತವಾಗಿತ್ತು. ಇಂಥ ಒಂದು ಆಲೋಚನೆ ಹೇಗೆ ಬರುತ್ತೆ ಅಂತ ಹೇಳಿದರೆ, ಅದು ಧರ್ಮ ಮತ್ತು ರಾಜಧರ್ಮ ಅನ್ನುವಂಥದ್ದು ಜೊತೆ ಜೊತೆಯಲ್ಲಿ ಸಾಗಿಸಿಕೊಂಡು ಹೋದಾಗ ಅದರ ತಾತ್ವಿಕತೆಯನ್ನು ಒಬ್ಬ ಈ ದೇಶದ ಚುಕ್ಕಾಣಿ ಹಿಡಿದಕ್ಕಂಥ ವ್ಯಕ್ತಿಯ ಆಂತರ್ಯದಲ್ಲಿ ಪ್ರಬಲವಾಗಿ ನೆಲೆಯೂರಿದಾಗ ಮಾತ್ರ ಇಂಥ ಒಂದು ಅತ್ಯದ್ಭುತವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸೆಂಗಾಲ್ ಅನ್ನುವಂಥದ್ದು ಪ್ರತಿ ಬಾರಿ ಪಾರ್ಲಿಮೆಂಟಿನಲ್ಲಿಯೂ ಅಷ್ಟೇ, ಸ್ಪೀಕರ್ನ ಸಂದರ್ಭದಲ್ಲಿ ಅಥವಾ ಪಾರ್ಲಿಮೆಂಟೇರಿಯನ್ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ನೆನಪು ಮಾಡುವಂಥದ್ದು, ನಾನಿಲ್ಲಿ ಕೇವಲವಾಗಿ ಬಂದಿಲ್ಲ, ಕೇವಲ ನನ್ನ ಮೆರಿಟ್ನಿಂದ ಬಂದಿಲ್ಲ, ಜನಸಾಮಾನ್ಯರು ನನ್ನನ್ನು ಆರಿಸಿ ಕಳಿಸಿದ್ದಾರೆ, ಭಾರತದ ಭಾಗ್ಯ ವಿಧಾತರಾಗಿ ನಮ್ಮ ಕೆಲಸ ಅನ್ನುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡದಿದೆ, ನಮ್ಮ ಜವಾಬ್ದಾರಿ ಏನು, ಪ್ರತಿ ಸಂದರ್ಭದಲ್ಲಿ ಈ ಸೆಂಗಾಲನ್ನು ನೋಡಿದಾಗ ತಮ್ಮ ಜವಾಬ್ದಾರಿಯನ್ನು ನೆನಪು ಮಾಡುವಂಥ ರೀತಿಯಲ್ಲಿ ಮತ್ತು ಭಾರತದ ಇಡೀ ಒಂದು ಐತಿಹಾಸಿಕ ಪರಂಪರೆಯನ್ನು ನೆನಪು ಮಾಡುವಂಥ ನಿಟ್ಟಿನಲ್ಲಿ, ಆ ಒಂದು ಗತವೈಭವವನ್ನು ನೆನಪಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸೆಂಗಾಲ್ ಅನ್ನುವಂಥದ್ದು ಕೆಲಸ ಮಾಡಬೇಕು, ಮಾಡಲಿಕ್ಕಿದೆ ಅನ್ನುವಂಥ ಒಂದು ಭರವಸೆಯ ಜೊತೆಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್. ಶ್ರೇಯಾಂಕ ಹೆಸರಾನಡೆ. ಥ್ಯಾಂಕ್ ಯು.